ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಸರಣಿ ಹತ್ಯೆ ನಡೆಯುತ್ತಿದ್ದು, ಹಿಂದೂಗಳ ಮಾರಣ ಹೋಮಕ್ಕೆ ಕಡಿವಾಣ ಹಾಕಬೇಕು ಮತ್ತು ಹಿಂದೂ ಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗುವ ಯಾವುದೇ ಕಾರ್ಯಕ್ರಮಕ್ಕೂ ರಾಜ್ಯ ಸರ್ಕಾರವು ತಡೆ ನಡೆಯದದ್ದು, ನಾವುಗಳು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಹಿಂದೂ ಜಾಗರಣಾ ವೇದಿಕೆಯ ಬೆಂಗಳೂರು ವಿಭಾಗದ ಪ್ರಾಂತ ಸಂಚಾಲಕ ಉಲ್ಲಾಸ್ ಅವರು ಕಿಡಿಕಾರಿದರು. ತುಳಸಿ ಮತ್ತು ಬೀರಬಲ್ ಸಂಘಟನೆಗಳು ಮಾಡುವ ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರವು ಪ್ರೋತ್ಸಾಹ ನೀಡಿ ಅನುಮತಿ ನೀಡುತ್ತಿದೆ. ಆದರೆ ನಾವುಗಳು ಮಾಡುವಾಗ ಮಗಳಿಗೆ ಸರ್ಕಾರ ಕಡಿವಾಣ ಹಾಕುತ್ತಿರುವುದು, ಮಲತಾಯಿ ಧೋರಣೆಗೆ ಹೆರುವುದು ಸರಿಯಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಭಾರತೀಶ್ ಅವರು ಮಾತನಾಡಿ, ಸಮಾಜದಲ್ಲಿ ತೀರಾ ಭಯೋತ್ಪಾದಕ ಕೃತ್ಯಗಳಿಂದಾಗಿ ಹಿಂದೂಗಳ ಮಾರಣ ಹೋಮವಾಗುತ್ತಿರುವುದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದ್ದು, ರಾಜ್ಯ ಸರ್ಕಾರಗಳು ಇಂತಹ ಸಂಘಟನೆಗಳಿಗೆ ಕುಮ್ಮಕ್ಕು ನೀಡುವುದನ್ನು ನಿಲ್ಲಿಸಬೇಕು ಎಂದು, ಇಲ್ಲದಿದ್ದಲೇ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭ ಬಂಧಿತರನ್ನ ಕುಶಲನಗರ ಗ್ರಾಮಾಂತರ ಠಾಣೆಗೆ ಕರೆದೊಯ್ಯಲಾಯಿತು. ಸೂಕ್ತ ಬಂದೋಬಸ್ತ್ ನೇಮಿಸಲಾಗಿತ್ತು. ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯದಲ್ಲಿ ಏನು ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗ್ತಾ ಇದೆ, ಆ ಹತ್ಯೆಗಳ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ಒಂದು ವಾಹನ ಜಾಥಾ ಜನಜಾಗೃತಿ ಯಾತ್ರೆಯನ್ನು ಮಂಗಳೂರಿನಿಂದ ಮತ್ತು ಬೆಂಗಳೂರಿನಿಂದ ಹಮ್ಮಿಕೊಂಡಿತ್ತು. 28ನೇ ತಾರೀಕು ನಿನ್ನೆ ಬೆಳಿಗ್ಗೆ ಮಂಗಳೂರಿನಿಂದ ಪ್ರಾರಂಭ ಆಗಿ ಮಡಿಕೇರಿ ನಿನ್ನೆ ಸಂಜೆ ಮಡಿಕೇರಿಗೆ ತಲುಪಿತ್ತು. ಅಲ್ಲಿಯವರೆಗೆ ಈ ಒಂದು ವಾಹನ ಜಾಥಾ ಸುಸೃತವಾಗಿ ನಡೆದಿದೆ. ಆದರೆ ಅದಕ್ಕೆ ಮುಂದೆ ಇವತ್ತಿನ ಏನು ಒಂದು ವಾಹನ ಜಾಥಾ ಬೆಂಗಳೂರಿನಿಂದ ಪ್ರಾರಂಭ ಆಗಬೇಕಿತ್ತು ಮತ್ತು ಇವತ್ತು ಕುಶಾಲನಗರದಿಂದ ಬೆಳಗ್ಗೆ ಏನು ಪ್ರಾರಂಭ ಆಗಬೇಕಿತ್ತು, ನಿನ್ನೆ ಸಂಜೆಯಿಂದನೇ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತ 144 ಸೆಕ್ಷನ್ ಅನ್ನು ಹಾಕಿ ನಮ್ಮ ಈ ಒಂದು ವಾಹನ ಜಾಥಾದ ಅನುಮತಿಯನ್ನು ನಿರಾಕರಣೆ ಮಾಡಿದೆ. ನಮ್ಮ ಬೇಡಿಕೆ ಇದ್ದಿದ್ದು ಇವತ್ತೇನು PFI ಹತ್ಯೆಗಳು ನಡೀತಾ ಇದೆ, ಈ ಹತ್ಯೆಗಳು ಕೇವಲ RSS ಸಂಬಂಧಪಟ್ಟಿದ್ದಲ್ಲ, ಹಿಂದೂ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದಲ್ಲ, ಇದೊಂದು ದೇಶದ ಆಂತರಿಕ ಸುರಕ್ಷತೆಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ಅವರು ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ನಡೆಸ್ತಾ ಇರಬಹುದು. ನಾವು PFIನ ಇತಿಹಾಸವನ್ನ ನೋಡಿದ್ರೆ, ಕೇರಳದಲ್ಲಿ ಅವರ ಇತಿಹಾಸವನ್ನ ನೋಡಿದ್ರೆ, ಅವರು ಯಾವತ್ತು ಈ ಒಂದು ನಮ್ಮ ಸಂವಿಧಾನಕ್ಕೆ ನಮ್ಮ ಕಾನೂನಿಗೆ ಬೆಲೆ ಕೊಡುವಂತ ಜನ ಅಲ್ಲ. ಅವರು ಈ ದೇಶವನ್ನ ಇಸ್ಲಾಮೀಕರಣಗೊಳಿಸಬೇಕು, ಈ ದೇಶದಲ್ಲಿ ಶರಿಯತ್ ಕಾನೂನು ತರಬೇಕು ಅಂತ ಹೊರಟಂತವರು. ಈ ಸಂಘಟನೆ ಹಿಂದೆ ಭಯೋತ್ಪಾದಕ ಶಕ್ತಿಗಳು ಇದೆ ಅನ್ನುವಂಥದ್ದು ಅನೇಕ ತನಿಖೆಗಳಿಂದ ಬಯಲಾಗಿದೆ. ಈ ದಿವಸ ಮೈಸೂರಿನಲ್ಲಿ ಜಾಗರಣಾ ವೇದಿಕೆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಜಾಗರಣಾ ವೇದಿಕೆ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರೆಲ್ಲ ಮೈಸೂರು ತೆರಳುವಂಥ ಸಂದರ್ಭದಲ್ಲಿ ನಿನ್ನೆ ಕುಶಾಲನಗರದಲ್ಲಿ ಅವರಿಗೆ ವಸತಿ ಮತ್ತು ಊಟದೊಂದು ವ್ಯವಸ್ಥೆ ಇತ್ತು. ಈ ಸಂದರ್ಭದಲ್ಲಿ ಈ ಸರ್ಕಾರ ಆ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಬಾರ್ದು ತಡಿಬೇಕು ಅಂತೇಳಿ ಒಂದು ದುರುದ್ದೇಶ ಇಟ್ಕೊಂಡು ಮೈಸೂರಿನಲ್ಲಿ ಕಾರ್ಯಕ್ರಮಕ್ಕೆ ನಿಷೇಧ ಇರೋದ್ರ ಜೊತೆಗೆ ಏನು ಅಮಾಯಕ ಕಾರ್ಯಕರ್ತರು ನಿನ್ನೆ ದಿವಸ ಭಾಗವಹಿಸಲಿಕ್ಕಾಗಿ ಬಂದಂಥವ್ರು ಕೊಡಗಿನ ಮೂಲಕ ಹಾದಿ ಹೋಗುವ ಸಂದರ್ಭದಲ್ಲಿ ಕುಶಾಲನಗರದಲ್ಲಿ ಅವರು ನಿಬಂಧನೆ ಹಾಕಿ ಅನಾವಶ್ಯಕವಾಗಿ 144 ಹಾಕಿ ಭಾಗವಹಿಸದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹಿಟ್ಲರ್ ರೀತಿ ಆಡಳಿತವನ್ನು ಮಾಡೋ ರೀತಿಯಲ್ಲಿ ಒಂದು ಧಮಕಿ ಆಗ್ತಕ್ಕಂಥ ಕೆಲಸ ಆಯಿತು. ಇವತ್ತು ನಿನ್ನೆ ದಿವಸ ಮಾಡಿದಂಥ ಆ ಒಂದು ಘಟನೆ ನಿಜವಾಗ್ಲೂ ನಮಗೆಲ್ಲರಿಗೂ ಭಾಳ ಬೇಸರ ತಂದಿದೆ. ಯಾವುದೋ ಒಂದು ಸಂಘಟನೆ ಅಥವಾ ವ್ಯಕ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವನ ಹಕ್ಕನ್ನು ಕೇಳಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದೆ. ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಕಾನೂನು ಮತ್ತು ಸಂವಿಧಾನಕ್ಕೆ ಬದ್ಧನಾಗಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಕತ್ತಿ ಕೋವಿ ಹಿಡ್ಕೊಂಡು ಯಾರೂ ಸಮೇತ ಹೋರಾಟ ಮಾಡಲಿಲ್ಲ. ಕೇವಲ ಘೋಷಣೆಗಳನ್ನು ಕೂಗ್ತಾ ನಮಗೆ ನ್ಯಾಯ ಕೊಡಿ ಅಂತ ಕೇಳುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ 144 ಸೆಕ್ಷನ್ ಈ ರೀತಿ ಹಾಕಿ ಒಂದು ಒತ್ತಡನ ಹೇರಿ ಒಂದು ನಮ್ಮ ಹೋರಾಟವನ್ನು ದಮನಿಸ್ತಕ್ಕಂಥ ಕೆಲಸ ಮಾಡ್ತಿದೆ. ನಾವು ತೀವ್ರವಾಗಿ ಇದನ್ನು ನಾವು ಖಂಡಿಸ್ತೇವೆ. ಸರ್ಕಾರ ಪದೇ ಪದೇ ಇದೇ ರೀತಿಯಲ್ಲಿ ಮಾಡಿ ಇಡೀ ಒಂದು ರೀತಿಯಲ್ಲಿ ಜನಮಾನಸದಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ಸರ್ಕಾರ ಅಂತೇಳುವಂಥದ್ದು ಈಗ ಬಿಂಬಿತವಾಗಿದೆ. ಇವತ್ತು ಸಹ ಬೆಳಿಗ್ಗೆ ದಿವಸ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳುವ ಸಂದರ್ಭದಲ್ಲಿ 144 ಮುಂದುವರೆದಿದೆ ಅಂತೇಳುವಂಥದ್ದನ್ನು ತಿಳಿಸ್ತಾರೆ. ಅಂದರೆ ಈ ದೇಶದಲ್ಲಿ ಈ ಕಾನೂನು ಎಲ್ಲಿದೆ, ಸಂವಿಧಾನ ಎಲ್ಲಿದೆ? ಕಾನೂನನ್ನು ಹೇಳ್ತಕ್ಕಂಥವ್ರು ಕಾನೂನನ್ನು ತಿರುಚಿ
144 ಇದೆ ಅಂತ ಹೇಳುವಂಥದ್ದು ಘೋಷಣೆ ಮಾಡುವಂಥದ್ದು ಏಕಾಕಿ, ಇಲ್ಲಿ ಯಾರ್ದು ಕೊಲೆ ಆಗಿದೆಯಾ, ಯಾರಾದ್ರೂ ಹೊಡೆದಿದ್ದಾರೋ, ಎಲ್ಲರೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಏನಾದರೂ ತೊಂದರೆ ಆಗಿದೆಯಾ, ಏನೂ ಆಗಿಲ್ಲ. ಅದು ಪ್ರಾಮಾಣಿಕವಾಗಿ ಒಂದು ವಿಶ್ವಾಸದಿಂದ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಬೆಳೆದಿದ್ದಾರೆ. ಬಹುಶಃ ಇದೊಂದು ರೀತಿಯಲ್ಲಿ ಜನರ ಹಕ್ಕನ್ನು ಕಸಿತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಈ ಸರ್ಕಾರದ ನಡೆ ನುಡಿ ಎಲ್ಲವೂ ತಪ್ಪು ಹೋಗಿದೆ. ದಯವಿಟ್ಟು ಜನ ಇದನ್ನು ಗಮನಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ಏನು ನಮ್ಮ ಗೃಹ ಸಚಿವರು ಇರ್ಬೋದು, ಇದನ್ನು ಅರಿತು ಕೆಲಸ ಮಾಡಬೇಕು. ಯಾರ್ದೋ ಇಶಾರೆ ಮೇಲೆ ಕೆಲಸ ಮಾಡುವಂಥದ್ದು, ತುಷ್ಟೀಕರಣ ನೀತಿಯನ್ನು ಮಾಡುವಂಥದ್ದು ನಿಲ್ಲಿಸಬೇಕು. ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಏನು PFIನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದಲೂ ಸಮೇತ ಒಂದಷ್ಟು ಯುವಕರು ಹೋಗಿದ್ದರು. ಯಾರೂ ಅದಕ್ಕೆ ತಡೆ ಮಾಡಿಲ್ಲ, ಆದರೆ ಹೋಗುವಂಥ ಬಸ್ನಲ್ಲಿ ಘೋಷಣೆಗಳೇ ಆಗಿರ್ತಿತ್ತು. ಅದನ್ನ ಇವರು ಕೇಳಿದ್ದಾರೆ, ಹಿಂದೂ ಸಂಘಟನೆಗಳ ಮೇಲೆ, ನಾಯಕರುಗಳ ಮೇಲೆ ಅವೇಚ್ಛ ಶಬ್ದಗಳನ್ನು ನಿಂದಿಸ್ತಕ್ಕಂಥದ್ದನ್ನು ಕೇಳಿದಂಥವ್ರಿದ್ದಾರೆ. ಬಹುಶಃ ಆ